ಒಂದು ಮೊಬೈಲ್ ಪ್ರೈಸ್ ಅಲ್ಲಿ ಲ್ಯಾಪ್ಟಾಪ್ ನ ಕೊಡ್ತಾ ಇರ ಹೌದು ಸರ್ 4000 ರೂಪಾಯಿಂದ ಸ್ಟಾರ್ಟ್ ಆಗಿ 10000 ರೂಪಾಯಿ ಒಳಗಡೆನೆ ನಿಮಗೆ ಲ್ಯಾಪ್ಟಾಪ್ಸ್ ಎಲ್ಲ ಕೂಡನು ಇದೆ ಸೋನಿ ಆಗ್ಲಿ ಸ್ಯಾಮ್ಸಂಗ್ ಆಗ್ಲಿ ನಿನೋವ ಆಗ್ಲಿ ಏಸರ್ ಆಗ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಕೇಳಿ ಎಲ್ಲ ಕೂಡನು ಲ್ಯಾಪ್ಟಾಪ್ಸ್ ಇದೆ 4000 ಲೈಕ್ ಈ ತರ ಬರುತ್ತೆ ಕಾಂಪ್ಯಾಕ್ಟ್ ಬರುತ್ತೆ ಕಾಂಪ್ಯಾಕ್ಟ್ ಬರುತ್ತೆ ಡೆಲ್ ಬರುತ್ತೆ ಲೆನೋವೋ ಬರುತ್ತೆ 360 ಫೋಲ್ಡ್ ಇದೆ ಸುಮಾರು ಕಸ್ಟಮರ್ ಗೆ ಲೈಕ್ ಮಾಡೋದು ಈ 360 ಫೋಲ್ಡ್ ಓಕೆ 10500 ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ರೇಟ್ ಅಂದ್ರೆ 10500 ನೀಟ್ ಅಂಡ್ ಕ್ಲೀನ್ ಇರುತ್ತೆ बेस्ट एंड बेस्ट रेट ऑल ओवर कर्नाटक ना हेल्ती ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ತುಂಬಾ ದಿನದಿಂದ ತುಂಬಾ ದಿನ ಕೇಳ್ತಾನೆ ಇದ್ರಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಲ್ಯಾಪ್ಟಾಪ್ಸ್ ಎಲ್ಲ ಬೇಕು ಆಲ್ಮೋಸ್ಟ್ ಒಂದು 10000 ಒಳಗಡೆ ಲ್ಯಾಪ್ಟಾಪ್ಸ್ ಎಲ್ಲ ತೋರಿಸಿ ಅಂತ ಅದಕ್ಕೇನೆ ನಾನು ಇವತ್ತು ಒಂದು ಶಾಪಿಗೆ ಬಂದಿನಿ ಈ ಶಾಪ್ ಬಗ್ಗೆ ನಿಮಗೆ ಮುಂಚೆನೇ ಗೊತ್ತಿರುತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಆಗ್ರಿ ರೀಟೇಲ್ ಆಗ್ರಿ ಬೆಸ್ಟ್ ಫೋನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು ಸೊ JLM ಮೊಬೈಲ್ ಗ್ಯಾಲರಿ ಅಂತ ಈ ಲೊಕೇಶನ್ ಎಕ್ಸಾಕ್ಟ್ಲಿ ನಮ್ಮ ಬೆಂಗಳೂರು ಕೊಡಿಗೆಹಳ್ಳಿ ಯಲಹಂಕ ರೋಡ್ ಹತ್ರನೇ ಬರುತ್ತೆ ಮೇನ್ ರೋಡ್ ಅಲ್ಲಿ ಆಪೋಸಿಟ್ ಟು HDFC ಬ್ಯಾಂಕ್ ಪಕ್ಕದಲ್ಲಿ ಕೂಡ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರು ಲ್ಯಾಪ್ಟಾಪ್ಸ್ ಎಲ್ಲ ಇದೆ ಎಷ್ಟೋ ಜನ ಕೇಳ್ಬೋದು ಸರ್ ಇವ್ರು ಮೊಬೈಲ್ ಮಾಡ್ತಾರೋ ನೆಕ್ಸ್ಟ್ ಲ್ಯಾಪ್ಟಾಪ್ ಗೆಂಗೆ ಅಂತ ಸೊ ಮೊಬೈಲ್ ಕೂಡ ಮಾಡ್ತಾವ್ರೆ ಲ್ಯಾಪ್ಟಾಪ್ ಕೂಡ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟಿವಿ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಅದು ಕೂಡ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ ಸೊ ಮೊಬೈಲ್ಸ್ ಎಷ್ಟೋ ಜನ ಇವ್ರು ಕರೆಂಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರಾ ಹೋಲ್ಸೇಲ್ ರೀಟೇಲ್ ಅಲ್ಲ ಸೊ ಮೊಬೈಲ್ಸ್ ಬಂದ್ಬಿಟ್ಟು ಸ್ಟಾಕ್ಸ್ ಎಲ್ಲ ಆಲ್ರೆಡಿ ಬರ್ತಾನೆ ಇದೆ ಆಲ್ರೆಡಿ ಆನ್ ದ ವೇ ಬರ್ತಾ ಇದೆ ಶಿಪ್ಪಿಂಗ್ ಏನೋ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಈ ಮಂತ್ ಎಂಡು ಅಥವಾ ನಿಮಗೆ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಇಂದ ಕೂಡ ಹೋಲ್ಸೇಲ್ ರೀಟೇಲ್ ಮೊಬೈಲ್ಸ್ ಕೂಡ ಸಿಗುತ್ತೆ ಸೊ ಲ್ಯಾಪ್ಟಾಪ್ಸ್ ಕೂಡ ಇವ್ರು ತಂದಿಯಾರು ನೋಡ್ಬೋದು ಎಷ್ಟು ಲ್ಯಾಪ್ಟಾಪ್ಸ್ ಇದೆ ಆಲ್ಮೋಸ್ಟ್ ಒಂದು 4000 ರೂಪಾಯಿಂದ ಸ್ಟಾರ್ಟ್ ಆಗಿ 10000 ರೂಪಾಯಿ ಒಳಗಡೆ ನಿಮಗೆ ಲ್ಯಾಪ್ಟಾಪ್ಸ್ ಎಲ್ಲ ಕೂಡ ಇದೆ ಸೋನಿ ಆಗಲಿ ಸ್ಯಾಮ್ಸಂಗ್ ಆಗಲಿ ನಿನೋ ಆಗಲಿ ಏಸರ್ ಆಗಲಿ ಯಾವುದೇ ಒಂದು ಬ್ರ್ಯಾಂಡ್ ಕೇಳಿ ಎಲ್ಲ ಕೂಡ ಲ್ಯಾಪ್ಟಾಪ್ಸ್ ಇದೆ ಸಪೋಸ್ ಈ ಲಿನೋವಾ ಲ್ಯಾಪ್ಟಾಪ್ಸ್ ತೊಗೊಳ್ಳಿ ಲಿನೋವಾ ಲ್ಯಾಪ್ಟಾಪ್ ಯಾವ ಥರ ಒಂದು ಕಾಣಿಸ್ತಿದೆ ನೋಡಿ ಇದು ನಿಮ್ಮ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 8199 ರುಪೀಸ್ ಅಷ್ಟೇ ಮತ್ತು ನೆಕ್ಸ್ಟು ನೀವು ಈ ಲ್ಯಾಪ್ಟಾಪ್ಸ್ ಎಲ್ಲ ತೊಗೊಂಡೆ ನೋಡ್ಬೋದು ಏಸರ್ ಲ್ಯಾಪ್ಟಾಪು ನಿಮಗೆ ಇದು ಬಂದ್ಬಿಟ್ಟು ಜಸ್ಟ್ ನೋಡಿ 4000 999 ಈ ಥರ ನಿಮಗೆ ಸೋನಿ ಲ್ಯಾಪ್ಟಾಪ್ಸ್ ಎಲ್ಲ ಎಲ್ಲೂ ಕಾಣಿಸಿದೆ ಇಲ್ಲ ಇದು ನೋಡಿದ್ರೆ ನಿಮಗೆ 4600 ರುಪೀಸ್ ಅಷ್ಟೇ ಸೊ ಈ ಥರ ಆಲ್ಮೋಸ್ಟ್ ನಿಮಗೆ 4000 ಸ್ಟಾರ್ಟ್ ಆಗಿ 10000 ತನಕ ತುಂಬಾ ಲ್ಯಾಪ್ಟಾಪ್ಸ್ ಇದೆ ಕ್ರೆಡಿಟ್ ಕಾರ್ಡ್ EMI ಆಪ್ಷನ್ ಕೂಡ ಇದೆ ಡೆಬಿಟ್ ಕಾರ್ಡ್ EMI ಆಪ್ಷನ್ ಕೂಡ ಇದೆ ಎಲಿಜಿಬಿಲಿಟಿ ಇದ್ದರೆ ಸೊ ಈ ಥರ ಸುಮಾರು ಲ್ಯಾಪ್ಟಾಪ್ಸ್ ಇದೆ ಆಲ್ಮೋಸ್ಟ್ ಒಂದು 70+ ಲ್ಯಾಪ್ಟಾಪ್ ಸ್ಟಾಕ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಲ್ಯಾಪ್ಟಾಪ್ಸ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಡೋಣ ಬನ್ನಿ ಓಕೆ ಸೊ ನಮ್ಮನ್ನೇ ನೋಡ್ತಿರ್ಬೋದು JLM ಮೊಬೈಲ್ ಗ್ಯಾಲರಿ ಸರ್ ಓನರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸ್ಟಾರ್ಟಿಂಗ್ ಮೊಬೈಲಿಂದ ಒಂದು ಒಳ್ಳೆ ಪ್ರೈಸಲ್ಲಿ ಪ್ರೊವೈಡ್ ಮಾಡಿದ್ರಿ ಹೋಲ್ಸೇಲ್ ರೀಟೈಲು ನೆಕ್ಸ್ಟ್ ಇವಾಗ ಲ್ಯಾಪ್ಟಾಪ್ ಕೂಡ ಪ್ರೊವೈಡ್ ಮಾಡ್ತಾ ಇರ ಆಮೇಲೆ ಟಿವಿ ಕೂಡ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟಿವಿನೂ ಇಷ್ಟು ನೆಕ್ಸ್ಟ್ ಲೋಡ್ ಟಿವಿನೂ ಬರ್ತಾ ಇದೆ ಈಗ ಸದ್ಯಕ್ಕೆ ಲ್ಯಾಪ್ಟಾಪ್ದು ಸ್ಟಾಕ್ ಬಂದಿದೆ ಯಾಕೆಂದರೆ ತುಂಬ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ತುಂಬ IT ಸೆಕ್ಟರ್ ಇದೆ ಸೊ ಎಲ್ಲ ಜನಕ್ಕೆ ಮೋಸ್ಟ್ಲಿ ಲ್ಯಾಪ್ಟಾಪ್ ಬೇಕೇ ಬೇಕಾಗಿರುತ್ತೆ ಈ ಟೈಮ್ ಅದೇನಿರುತ್ತೆ ಲ್ಯಾಪ್ಟಾಪ್ ಇದು ಬೈಬ್ಯಾಕ್ ಫ್ಲಿಪ್ಕಾರ್ಟ್ದು ಲ್ಯಾಪ್ಟಾಪ್ ಇರುತ್ತೆ ಬೈಬ್ಯಾಕ್ ಅಂದರೆ ಕಸ್ಟಮರು ಹೊಸ ತಗೊಂಡ್ರೆ ಟೈಮು ಸಪೋಸ್ ಅವರು ಸೆಕೆಂಡ್ ಹ್ಯಾಂಡಲ್ಲಿ ಅವ್ರ ಹತ್ರ ಇರೋದು ಅದು ಬೈಬ್ಯಾಕ್ ಅಲ್ಲಿ ಕೊಡ್ತಾರೆ ಆ ಲ್ಯಾಪ್ಟಾಪ್ ಸೀದಾ ನಮ್ಮ ಹತ್ರ ಬರುತ್ತೆ ನಾವು ಇದು ಎಲ್ಲ QC ಮಾಡಿಬಿಟ್ಟು ಕ್ವಾಲಿಟಿ ಚೆಕ್ಸ್ ಎಲ್ಲ ಮಾಡಿ ಕ್ವಾಲಿಟಿ QC ಅಂದರೆ ಕ್ವಾಲಿಟಿ ಚೆಕ್ಸು ಅದು ಎಲ್ಲ ಮಾಡಿಬಿಟ್ಟು ನಾನು ಕಸ್ಟಮರ್ಗೆ ಎಲ್ಲ ಡೀಟೇಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಅದರಲ್ಲಿ ನೋಡಿ ಏನು ಇಶ್ಯೂ ಇರಲ್ಲ ಬ್ಯಾಟ್ರಿದು ಇಶ್ಯೂ ಇರಲ್ಲ ಚಾರ್ಜರ್ದು ಇಶ್ಯೂ ಇರಲ್ಲ ಡಿಸ್ಪ್ಲೇದು ಇಶ್ಯೂ ಇರಲ್ಲ ಕೀಬೋರ್ಡ್ ಎಲ್ಲ ವರ್ಕಿಂಗ್ ಇರುತ್ತೆ ಅದು ಎಲ್ಲ ನಾವು ಕಸ್ಟಮರ್ಗೆ ಚೆಕ್ ಮಾಡಿಬಿಟ್ಟು ಕೊಡೋದು ಓಕೆ ಮಿನಿಮಮ್ ಸ್ಟಾರ್ಟಿಂಗ್ಲಿಂದ 4000 ಮೋಸ್ಟ್ಲಿ 4000 ಸ್ಟಾರ್ಟ್ ಆಗಿಬಿಡುತ್ತೆ 4000 ಲೈಕ್ ಈ ಥರ ಬರುತ್ತೆ ಕಾಂಪ್ಯಾಕ್ಟು ಬರುತ್ತೆ ಕಾಂಪ್ಯಾಕ್ಟ್ ಬರುತ್ತೆ ಡೆಲ್ ಬರುತ್ತೆ ಲೆನೋವೋ ಬರುತ್ತೆ ಒಂದು ಮೋಸ್ಟ್ಲಿ 4000 4500 6000 ಬೇರೆ ಬೇರೆ ಇರುತ್ತೆ ಒಂದು ಮಾಡೆಲ್ ಬೇರೆ ಇನ್ನೊಂದು ಬೆಂಗಳೂರಲ್ಲಿ ಏನಿದೆ ಅಂದರೆ ಬೆಂಗಳೂರಲ್ಲಿ ಔಟ್ ಆಫ್ ಅಲ್ಲಿ ಇಲ್ಲಿ ಏನು ಮಾಡ್ತಾರಂತೆ ಇಂಚ್ ಮೇಲೆ ರೇಟ್ ಇರುತ್ತೆ ಲೈಕ್ 13 ಇಂಚು 12 ಇಂಚು 15 ಇಂಚು ಲೈಕ್ ಮಾಡಲು ಎಷ್ಟು ಹಾರ್ಡ್ ಡಿಸ್ಕ್ ಇದೆ ಎಷ್ಟು ರೋಮ್ ಇರುತ್ತೆ ಸೊ ನಾನು ಮೊಬೈಲಲ್ಲಿ ಏನು ಮಾಡಿದೆ ಅಂದರೆ ಆ ಥರ ನಮ್ಮ ಹತ್ರ ಸಿಸ್ಟಮ್ ಇಲ್ಲ ಎಷ್ಟು ರ್ಯಾಮ್ ಬರುತ್ತೆ ಎಷ್ಟು ರೋಮ್ ಬರುತ್ತೆ ಅದರಲ್ಲಿ ಸೊ ಇದರಲ್ಲಿ ಜಸ್ಟ್ ಮಾಡೆಲ್ ಮೇಲೆ ರೇಟ್ ಇರುತ್ತೆ ಹಂಗಂತೆ ಇದು ನೋಡಿ ಒಂದು ಟಚ್ ಸ್ಕ್ರೀನ್ ಮಾಡೆಲ್ ಇದೆ ಇದು ಟಚ್ ಸ್ಕ್ರೀನ್ ಮಾಡೆಲ್ ಇದೆ ಓಕೆ ಆಸೂಸ್ದು ಇದೆ ಟಚ್ ಸ್ಕ್ರೀನ್ ಸ್ಮೂತ್ ಆಗಿ ಟಚ್ ಆಗ್ತದೆ ಇದು ನೋಡಿ ಇದರಲ್ಲಿ ಥರ್ಡ್ ಜನರೇಷನ್ 4GB ರ್ಯಾಮ್ 500GB ಹಾರ್ಡ್ ಡಿಸ್ಕ್ ಓಕೆ i3 ಪ್ರೊಸೆಸರ್ ಇದು ಕಸ್ಟಮರ್ಗೆ ನಾವು ಕೊಡೋದು ಬರೀ 10500 ಬರೀ 10500 ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಮ್ಮ ಹತ್ರ ಲ್ಯಾಪ್ಟಾಪ್ ಸಿಕ್ಕರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದ್ರೆ i7 ಇರಲಿ ಅದೂ ಎಷ್ಟು ರ್ಯಾಮ್ ಇರಲಿ ಎಷ್ಟು ಜನರೇಷನ್ ಇರಲಿ ಎಷ್ಟು ಅದೆಲ್ಲ ಸ್ಟೋರೇಜ್ ಇರಲಿ SSD ಇರಲಿ ಇಲ್ಲಾಂದ್ರೆ ನಾರ್ಮಲ್ ಹಾರ್ಡ್ ಡಿಸ್ಕ್ ಇರಲಿ ಅದು ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 10,500 ಹೋಗುತ್ತೆ ಸೊ ಒಂದ್ ಮಾಡೆಲ್ ಮೇಲೆ i5 ಬರುತ್ತೆ i3 ಬರುತ್ತೆ i7 ಬರುತ್ತೆ ಕೋಡ್ ಕೋರ್ ಬರುತ್ತೆ ಕೋಡ್ ಟು ಡಿಯೋ ಬರುತ್ತೆ ಎಲ್ಲ ಮಿಕ್ಸ್ ಅಲ್ಲಿ ಬರುತ್ತೆ
ಸೊ ಇನ್ಸ್ದು ನಮ್ಮ ಹತ್ರನೂ ಲೇಖ ಇಲ್ಲ ಲೈಕ್ ಇದು 13 ಇಂಚ್ ಇರುತ್ತೆ ಅದು 14 ಇಂಚ್ ಇರುತ್ತೆ 15 ಇಂಚ್ ಇರುತ್ತೆ 12 ಇಂಚ್ ಎಲ್ಲದಕ್ಕೂ ಆತರ ಎಲ್ಲರಿಗೂ ಆತರ ಜಸ್ಟ್ ಮಾಡೆಲ್ ಮೇಲೆ ರೇಟ್ ಮಾಡೆಲ್ ನಮ್ಮ ಹತ್ರ ಅಲ್ಲ ಮತ್ತೆ ಕಂಪನಿ ಬರುತ್ತೆ ಲೈಕ್ ಡೆಲ್ ಬರುತ್ತೆ ಆಸೂಸ್ ಬರುತ್ತೆ ಲೆನೋವೋ ಬರುತ್ತೆ ಎಚ್ ಪಿ ಬರುತ್ತೆ ಏಸರ್ ಬರುತ್ತೆ ಎಲ್ಲ ಮಿಕ್ಸ್ ಅಲ್ಲಿ ಕಂಪನಿ ಬರುತ್ತೆ ಸೊ ಜಸ್ಟ್ ಮಾಡೆಲ್ ಮೇಲೆ ರೇಟ್ ಇರುತ್ತೆ ಅಷ್ಟು ಕಸ್ಟಮರ್ಗೆ ಅದರ ಅದೇ ಥರ ಇರುತ್ತೆ ಕಸ್ಟಮರ್ಗೆ ಲೆನೋವೋ ಕಂಪನಿ ಬೇಕಂದರೆ ಲೆನೋವೋ ಕಂಪನಿ ಸಿಗುತ್ತೆ 4th ಜನರೇಷನ್ ಬೇಕಂದರೆ 4th ಜನರೇಷನ್ ಸಿಗುತ್ತೆ 5th ಜನರೇಷನ್ 6, 7, 8, 9, 10 ಎಲ್ಲ ಜನರೇಷನ್ ಬರ್ತಾ ಇರುತ್ತೆ ಇನ್ನು ಒಂದು ನೋಡಿ ಇಲ್ಲಿ 360 ಫೋಲ್ಡ್ ಇದೆ ಸುಮಾರು ಕಸ್ಟಮರ್ಗೆ ಲೈಕ್ ಮಾಡೋದು ಈ 360 ಫೋಲ್ಡ್ ಓಕೆ 360 ಫೋಲ್ಡ್ ಯೋಗ ಥರ ಯೋಗ ಥರ ಇದು 4 GB ರ್ಯಾಮು 500 GB ಹಾರ್ಡ್ ಡಿಸ್ಕು 3rd ಜನರೇಷನು ಇದು ಕಸ್ಟಮರ್ಗೆ 10,500 ಫಿಕ್ಸು 10,500 ಫಿಕ್ಸ್ ನಾನು ಈಗಲೇ ಜಸ್ಟ್ ಹೇಳಿದೆ 10,500 ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ರೇಟ್ ಅಂದರೆ 10,500 ಅದ್ರ ಮೇಲೆ ಇದು ವಿತ್ ಟಚ್ ಸ್ಕ್ರೀನ್ ಇದೆ ಇದರಲ್ಲಿ ಟಚ್ ಸ್ಕ್ರೀನು ಇದೆ ಓಕೆ ಸೊ ಕಸ್ಟಮರ್ಗೆ ಸಪೋಸ್ ಟಚ್ ಸ್ಕ್ರೀನ್ಲೇ ಬೇಕಂದರೆ ಟಚ್ ಸ್ಕ್ರೀನಲ್ಲಿ ಸಿಗುತ್ತೆ ಎಚ್ ಪಿ ಅಲ್ಲಿ ಬೇಕಾ ಎಸ್ ಪಿ ಅಲ್ಲಿ ಸಿಗುತ್ತೆ ಆಸೂಸ್ ಇನ್ನು ಒಂದು ಕಸ್ಟಮರ್ ತುಂಬ ಕಸ್ಟಮರು ಬರೋಕ್ಕೆ ಆಗುತ್ತೆ ತುಂಬ ಕಸ್ಟಮರ್ ಬರೋಕ್ಕೆ ಆಗಲ್ಲ ಔಟ್ ಆಫ್ ಸ್ಟೇಷನಲ್ಲಿ ಇರ್ತಾರೆ ಸೊ ಆ ಟೈಮ್ಗೆ ಕಸ್ಟಮರ್ಗೆ ಸಪೋಸ್ ಒಂದು ಸಿಂಗಲ್ ಪೀಸ್ ಬೇಕಂದ್ರು ಅದನ್ನು ನಾನು ಸೆಪ್ರೇಟ್ ವ್ಯವಸ್ಥೆ ಮಾಡಿದೆ ಯಾವ ಥರ ಆರ್ಡರ್ ಕೊಡಬೇಕು ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಥರ ಪೇಮೆಂಟ್ ಮಾಡಬೇಕು ಅದನ್ನು ಎಲ್ಲ ಫುಲ್ ಡಿಟೇಲ್ ಕೊಟ್ಟಿದೆ ಸೊ ಕಸ್ಟಮರ್ಗೆ ಸಿಂಗಲ್ ಪೀಸನ್ನು ಬೇಕಂದರೆ ಅದನ್ನು ಸಿಗುತ್ತೆ ಎನೆವೋದು ಇದೆ ಇಂಟೆಲ್ ಕೋರ್ i3 ಇದೆ ಸೊ ಇದನ್ನು ನೋಡಿ 4 GB ರ್ಯಾಮ್ 250 GB ಹಾರ್ಡ್ ಡಿಸ್ಕ್ ಇದೆ i3 ಪ್ರೊಸೆಸರ್ ಬರುತ್ತೆ ಲೆನೋವೋ ಇದರಲ್ಲಿ ನೋಡಿ ಯಾವುದು ಇಂಚ್ ಇಲ್ಲಿ ನಾನು ಈಗಲೇ ಹೇಳಿದೆ ಇಂಚ್ ಮೇಲೆ ಲೇಖ ಇಲ್ಲ ಕ್ಲೀನ್ ಇರುತ್ತೆ ಸರ್ ಕಂಡೀಷನ್ ಎಲ್ಲ ಕ್ಲೀನ್ ಇರುತ್ತೆ ನೋಡಿ ಕೀಪ್ಯಾಡ್ ಪಡ್ ಯೂಸ್ ಮಾಡಿರೋದು ಆ ಥರ ಇಲ್ಲ ಸ್ಕ್ರಾಚಸ್ಸು ಜಸ್ಟ್ ಇಲ್ಲ ಹಂಗೆ ಇರಲ್ಲ ಡ್ಯಾಮೇಜ್ ವ್ಯಾಮೇಜ್ ಏನಿರಲ್ಲ ಜಸ್ಟ್ ಕಸ್ಟಮರ್ ಲೈಟ್ ಯೂಸ್ ಮಾಡಿರೋ ಥರ ಕಾಣುತ್ತೆ ಹಂಗೆ ಥರ ಇರುತ್ತೆ ಸೊ ಇದು ಪ್ರೈಸ್ ನಿಮಗೆ 8,000 ಚಿಲ್ಲರ್ ಸಮಥಿಂಗ್ ಬರುತ್ತೆ 8,100 ತನಕ ಇದು ಬರುತ್ತೆ ನೆಕ್ಸ್ಟ್ ಆಸೂಸ್ದು ಇದೆ ಆಸೂಸ್ದು ಇದು ಪೆಂಟಿಯಮ್ ಕೋಡ್ ಕೋರು ಇದು ವಿತ್ ಚಾರ್ಜರು ಬಾಕ್ಸು ಮೋಸ್ಟ್ಲಿ ಇದರಲ್ಲಿ ಬಾಕ್ಸ್ ಬರುತ್ತೆ ಆಸೂಸ್ ಕಂಪನಿ ಎಚ್ ಪಿ ಅಲ್ಲಿ ಮೋಸ್ಟ್ಲಿ ಒಂದು 100 ಒಂದು 70 ಬಾಕ್ಸ್ ಬಂದೇ ಬರುತ್ತೆ ಸೊ ಜೊತೆ ಚಾರ್ಜರನ್ನು ಅದೂ ಬರುತ್ತೆ ಸೊ ಆಸೂಸ್ ಕಂಪನಿದು ಇದರದ್ದು ರೇಟ್ ಇರುತ್ತೆ ಮೋಸ್ಟ್ಲಿ ಒಂದು 6,500 ತನಕ ಇರುತ್ತೆ ಇದೇ ಥರ ನೆಕ್ಸ್ಟ್ ಇದೆ ಕಾಂಪ್ಯಾಕ್ಟ್ ಸೂಪರ್ ಇದನ್ನು ಕೋಟ್ ಟು ಡಿಯು ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಕಸ್ಟಮರ್ಗೆ ಏನಿರುತ್ತೆ ಅಂದ್ರೆ ಒಂದು ಡೌಟ್ ಇರುತ್ತೆ ಅದು ಕವರ್ ಮಾಡಿದೆ ಹೊರಗಡೆ ಡ್ಯಾಮೇಜ್ ಇರ್ಬೋದು ಇಲ್ಲಾಂದ್ರೆ ಅದು ಇರ್ಬೋದು ಅಂದ್ರೆ ಕಸ್ಟಮರ್ಗೆ ಒಂದು ಡೌಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಓಪನ್ ಮಾಡಿದೆ ಇದು ನಾನು ಯಾಕೆ ಕವರ್ ಮಾಡಿದೆ ಅಂದ್ರೆ ಡಸ್ಟ್ ಬರುತ್ತೆ ಫಿಂಗರ್ ಟಚ್ ಆಗಿರುತ್ತೆ ಡಿಸ್ಪ್ಲೇ ಅಲ್ಲಿ ಸ್ವಲ್ಪ ಸ್ಕ್ರಾಚಸ್ ಅದೆಲ್ಲ ಬರುತ್ತೆ ಅದು ಸೇಫ್ಟಿಗೆ ನಾನು ಅದು ಮಾಡಿದೆ ಇದು ಒಂದು 4,500 ಸಮಥಿಂಗ್ ಕಾಂಪ್ಲೀಟ್ ಅದೇ ಬರ್ಬೋದು ಇದು ನೆಕ್ಸ್ಟ್ ಇದೆ ಏಸರು ಇಂಟೆಲ್ ಇದು ನೋಡಿ ಎಷ್ಟು ಇಂಚ್ ಇದೆ ಅದಲ್ಲ ಡಿಸ್ಪ್ಲೇ ಇಷ್ಟು ದೊಡ್ಡದು ಇದೆ 16 ಇಂಚ್ ಬರುತ್ತೆ ಸೂಪರ್ ಆಗಿದೆ ನೋಡಬಹುದು ಇದು ಕೂಡ ಚೆನ್ನಾಗಿದೆ ಆಲ್ಮೋಸ್ಟ್ ವಿತ್ ಚಾರ್ಜರ್ ಬರುತ್ತಲ್ಲ ವಿತ್ ಚಾರ್ಜರ್ ಬರುತ್ತೆ ಸರ್ ಅಲ್ಲದಕ್ಕೂ ಮೋಸ್ಟ್ ಚಾರ್ಜರ್ ಬಂದೇ ಬರುತ್ತೆ ಯಾವುದು ಕಂಪನಿ ಇರಲಿ ಎಚ್ ಪಿ ಇರಲಿ ಏಸರ್ ಇರಲಿ ಲೆನೋವೋ ಇರಲಿ ಎಲ್ಲ ಕಂಪನಿಯಲ್ಲಿ ಚಾರ್ಜರ್ ಬಂದೇ ಬರುತ್ತೆ ಕಂಪಲ್ಸರಿ ಒರಿಜಿನಲ್ ಚಾರ್ಜರ್ ಕಂಫರ್ಟೇಬಲ್ ಬರಲ್ಲ 100% ಒರಿಜಿನಲ್ ಚಾರ್ಜ್ ಜೊತೆ ಬಂದಿರೋದು ಅದೂ ಚಾರ್ಜರ್ ಇದೆಲ್ಲ ಬರುತ್ತೆ ಅದೂ ಸೇಮ್ ಪ್ರೈಸ್ 4,500 ಸಮಥಿಂಗ್ ಬರುತ್ತೆ ಇದು 4,999 ಇದೆ ಓಕೆ 4,500 ಆಫ್ಟರ್ ಡಿಸ್ಕೌಂಟು 4,500 ಬರುತ್ತೆ ಓಕೆ ಸರ್ ನೆಕ್ಸ್ಟ್ ನೋಡ್ಬೋದು ನೆಕ್ಸ್ಟ್ ಕಾಂಪ್ಯಾಕ್ಟ್ ಇದು ಸೇಮ್ ಇದೆ 2 GB 300 GB ಹಾರ್ಡ್ ಡಿಸ್ಕ್ ಇದೆ ಇದನ್ನು ಸೇಮ್ ಪ್ರೈಸ್ ಇದೆ 4,500 ಸಮಥಿಂಗ್ ಬರುತ್ತೆ ಓಕೆ ಸರ್ ಇದೆಲ್ಲ ಪ್ರೈಸ್ ಫಿಕ್ಸ್ಡ್ ಇರುತ್ತಲ್ಲ ಸರ್ ಎಲ್ಲಾನ ಹೌದು ಸರ್ ಒಂದೊಂದು ಮಾಡೆಲ್ದು ಫಿಕ್ಸ್ಡ್ ಇರುತ್ತೆ ಅಂತೆ ಜಸ್ಟ್ ಮಾಡೆಲ್ ಮೇಲೆ ರೇಟ್ ಇರುತ್ತೆ ಸೋನಿದು ಈ ಮಾಡೆಲ್ ಬಂದಿದೆ ಸೋನಿಗಳು ನೋಡಿ ಎಷ್ಟು ಸೋನಿದು ಇದೆ ಸೋನಿದು ನೋಡಿ ಈ ಮಾಡೆಲ್ ಇದೆ ಸೂಪರ್ ಆಗಿದೆ ಕಲರ್ ನೋಡಬಹುದು ಕಲರ್ ನೋಡಿ ಸೂಪರ್ ಆಗಿದೆ ಇದು 3rd ಜನರೇಷನ್ 6 GB ರ್ಯಾಮ್ 300 GB ಹಾರ್ಡ್ ಡಿಸ್ಕ್ ಓಕೆ 7,000 ಬರುತ್ತೆ 7,000 ಒರಿಜಿನಲ್ ಚಾರ್ಜರ್ ಜೊತೆ ಇರುತ್ತೆ ಏನು ಇಶ್ಯೂ ಇರಲ್ಲ ಅದರಲ್ಲಿ ಕೀಪ್ಯಾಡು ಡಿಸ್ಪ್ಲೇದು ಇಶ್ಯೂ ಇದು ವೈ ಕ್ಯಾಮ್ರಾ ಇನ್ನೂ ಒಂದು ಇದೆ ಇದರಲ್ಲಿ ನಮ್ಮ ಹತ್ರ ಬರೋದು ಅಲ್ಲ ಲ್ಯಾಪ್ಟಾಪು ಈಗ ಯಾವುದು ಲ್ಯಾಪ್ಟಾಪ್ ನೀವು ತಗೊಳ್ಳಿ ಅದರಲ್ಲೇ ವೆಬ್ ಕ್ಯಾಮ್ ಇದೇ ಇರುತ್ತೆ ಇದೇ ಇರುತ್ತೆ ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಗೆ ಈ ಟೈಮು ತುಂಬಾ ಸ್ಟೂಡೆಂಟ್ಗೆ ಬೇಕಾಗುತ್ತೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅವ್ರಿಗೆ ಸರ್ ಎಲ್ಲ ಜನ ನೀವು 20,000 30,000 40,000 ಲ್ಯಾಪ್ಟಾಪ್ ತಗೊಳಕ್ಕೆ ಆಗಲ್ಲ ಯಾಕೆಂದ್ರೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವ್ರು ಬೇಸಿಕ್ಲೇ ಬೇಕು ಬಟ್
ಇದರಲ್ಲಿ ಎಲ್ಲ ಬೇಸಿಕ್ ಅಂದ್ರೆ ನಿಮಗೆ ಎಲ್ಲ ಕೆಲಸ ಮಾಡಬಹುದು, ಅಂದ್ರೆ ಐ ಟಿ ಸೆಕ್ಟರ್ದು ಕೆಲಸ ಇಲ್ಲಿ, ಇಲ್ಲಾಂದ್ರೆ ಬೇಸಿಕ್ ಸ್ಕೂಲ್ದು ಕೆಲಸ ಇಲ್ಲಿ, ಎಲ್ಲ ತರ ಇದರಲ್ಲಿ ಬರತ್ತೆ. ಸೊ ಯಾರಿಗೆ ಯಾವ ತರ ಕ್ವಾಲಿಫಿಕೇಶನ್ಸ್ ಬೇಕು ಆ ತರ ನೋಡ್ಕೊಂಡು ಅದು ತಗೋಬಹುದು. ಸೋನಿದು ಫಿಕ್ಸ್ ಇರುತ್ತೆ, ಸೋನಿದು ಯಾವ ಕಂಪನಿ ಬರಲಿ, ಯಾವ ಮಾಡೆಲ್ ಬರಲಿ, ಯಾವ ಕಲರ್ ಬರಲಿ, ಐ ಫೈವ್ ಐ ತ್ರೀ ಫಿಕ್ಸ್ ರೇಟ್ ಇರುತ್ತೆ. ಸೋನಿದು 7000 ಫಿಕ್ಸ್ ರೇಟ್ ಇರುತ್ತೆ. ಆಫ್ಟರ್ ಡಿಸ್ಕೌಂಟ್ ಇದು ನಾನು ಆಕ್ಚುಲಿ ಹಾಕಿದೆ, ಇದು ಆಫ್ಟರ್ ಡಿಸ್ಕೌಂಟ್ ರೇಟ್ ಇದೆ. ಆಫ್ಟರ್ ಡಿಸ್ಕೌಂಟ್ ರೇಟ್ ಇದೆ. ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೋ ಬರ್ತಾರೆ ಅವ್ರಿಗೆ ನಾನು ಸ್ಪೆಷಲ್ ಡಿಸ್ಕೌಂಟ್ ಕೊಡೋದು. ಸೊ ನೆಕ್ಸ್ಟ್ ಇದು ಇದೆ ಹೆಸರು ನೋಡಿ, ಇದನ್ನು ನಾನು ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರನೇ ಇದೆ, ಯಾಕಂದ್ರೆ ಅಲ್ಲ ಸರ್ ಬ್ರ್ಯಾಂಡ್ ನ್ಯೂ, ಯಾವುದು ಡ್ಯಾಮೇಜ್ ಪೀಸು ಹಂಗೆ ಅಂತ ಯಾರು ಇಲ್ಲಲ್ಲ. ಓಕೆ ಎಸ್ಎಲ್ ನೋಡಿ, ಇದು ಐ ಫೈ ಪ್ರೊಸೆಸರ್, ಐ ಫೈ ಪ್ರೊಸೆಸರು, ಇದರಲ್ಲಿ ರ್ಯಾಮ್ ಇರುತ್ತೆ, 4GB ರ್ಯಾಮ್ ಇದೆ, 500GB ಹಾರ್ಡ್ ಡಿಸ್ಕ್ ಇದೆ. 9000 ಬರುತ್ತೆ ಸರ್, 9000 ಬರುತ್ತೆ ವಿತ್ ಒರಿಜಿನಲ್ ಚಾರ್ಜರು. ಡಿಸ್ಪ್ಲೇ ಯಾವ್ದು ಇಂಚ್ ಇರ್ಲಿ, ಅಂದ್ರೆ 14 ಇಂಚ್ ಇರ್ಲಿ, 15 ಇಂಚ್ ಇರ್ಲಿ, 12 ಇಂಚ್ ಇರ್ಲಿ, ಯಾವ್ದು ಇಂಚ್ ಇರ್ಲಿ, ರೇಟ್ ನಮ್ಮ ಹತ್ರ ಒಂದೇ ಇರತ್ತೆ. ಕಸ್ಟಮರ್ಗೆ ಜಸ್ಟ್ ನೋಡ್ಬೇಕಂದ್ರೆ ಜಸ್ಟ್ ಕಾನ್ಫಿಗರೇಷನ್ ನೋಡಿ, ಯಾವ್ದು ಕಾನ್ಫಿಗರೇಷನ್ಸ್ ಬೇಕು ಅವ್ರಿಗೆ, ಲೈಕ್ ಐ ಫೈವ್ ಬೇಕಾ, ಐ ಸೆವೆನ್ ಬೇಕಾ, 4th generation ಬೇಕಾ, 6th generation ಬೇಕಾ, ಅದೆಲ್ಲ ನೋಡ್ಕೊಂಡು ತಗೋಬಹುದು. ಇದು ಕೂಡ ನೋಡಬಹುದು ಡಿಫ್ರೆಂಟ್ ಆಗಿದೆ. ಇದು ಹೆಸರು ಇದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ ಸರ್. ಸರ್ ಲ್ಯಾಪ್ಟಾಪ್ದು ನಮ್ಮ ಹತ್ರ ಬರೋದು ಅಲ್ಲ, ಇನ್ನೊಂದು ಅಲ್ಲ ಜೊತೆ ಸಿಡಿ ಡ್ರೈವರ್ ಬಂದೇ ಬರುತ್ತೆ. ಸಿಡಿ ಡ್ರೈವ್ ಬಂದೇ ಬರುತ್ತೆ, ಯಾಕಂದ್ರೆ ತುಂಬಾ ಜನ ಕಸ್ಟಮರು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬೇಕಾ, ಇಲ್ಲಾಂದ್ರೆ ಅದು ಬೇಕಂದ್ರೆ ಅದನ್ನು ಬರುತ್ತೆ, ಜೊತೆಲೆ ಒಂದು USB ಆಪ್ಷನ್ಸ್ ಬರುತ್ತೆ. ಸೊ ಕಸ್ಟಮರ್ ಎರಡು ಪಕ್ಕನು ಯೂಸ್ ಮಾಡಬಹುದು. VGA ಅದು ಅಲ್ಲ, HDMI ಕೇಬಲ್ ಅಲ್ಲ ಬರುತ್ತೆ. ಸೊ ಇದು ಐ ಫೈ ಪ್ರೊಸೆಸರ್ ಹೆಸರು, ಮೋಸ್ಟ್ಲಿ ಒಂದು 8500 ಸಮಥಿಂಗ್ ಬರುತ್ತೆ. HP ಕೂಡ ಇದೆ ನೋಡ್ಬೋದು, ಇದು HP ಇದೆ ನೋಡಿ, ಇಂಟೆಲ್ ಕೋರ್ i5. ಓಕೆ, ಇದನ್ನು ನೋಡಿ ಕ್ಲೀನ್ ಆಯ್ತು. ಇದೆಷ್ಟು ಬರ್ಬೋದು ಸರ್ HP? ಇದು HPದು ಸರ್ ಬರುತ್ತೆ ಮೋಸ್ಟ್ಲಿ ಅದೇ ಒಂದು 8500 ಸರ್. i5 ಅಲ್ಲಿ ನಮ್ಮ ಹತ್ರ ಮೂರು ರೇಟ್ ಬರುತ್ತೆ, ಲೈಕ್ ಒಂದು i5 ಬರುತ್ತೆ, i3 ಬರುತ್ತೆ, i7 ಬರುತ್ತೆ. ಓಕೆ, i5 i3 ಜಾಸ್ತಿ ಕ್ವಾಂಟಿಟಿ ಬರುತ್ತೆ, i7 ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಬರುತ್ತೆ. ಸೊ ಹೋಲ್ಸೇಲ್ಗೆ ಪ್ರೊವೈಡ್ ಮಾಡ್ತೀನಿ, ಹೋಲ್ಸೇಲ್ದು ಪ್ರೊವೈಡ್ ಮಾಡ್ತೀನಿ. ಹೋಲ್ಸೇಲ್ದು ಇದು ಎಲ್ಲ ರಿಟೇಲ್ ರೇಟು, ನಾನು ಹೇಳಿದ ಇದು ಎಲ್ಲ ರಿಟೇಲ್ ರೇಟು. ಹೋಲ್ಸೇಲ್ದು ಬೇರೆ ಇನ್ನೂ ಕಮ್ಮಿ ಇರುತ್ತೆ ಸರ್, ಹೋಲ್ಸೇಲ್ಗೆ ರೇಟ್ ಬೇರೆ ಇರುತ್ತೆ. ಹೋಲ್ಸೇಲ್ ಅವ್ರಿಗೆ ಮಿನಿಮಮ್ ಸರ್ ಕಸ್ಟಮರು 2-3 ಪೀಸ್ ತಗೋಬಹುದು ಸರ್. 2-3 ಪೀಸ್ ತಗೊಂಡ್ರೆ ಅವ್ರಿಗೆ ಕಸ್ಟಮರ್ಗೆ ತೋರಿಸೋದು ಅದು ಸ್ವಲ್ಪ ಈಸಿ ಇರುತ್ತೆ. ಇಲ್ಲಿ ಇರೋದು ಲ್ಯಾಪ್ಟಾಪ್ಸ್ ನೋಡಿ, ಈ ಕಂಪನಿ ಇದೆ ಲೆನೆವೊ 4GB 500GB ಹಾರ್ಡ್ ಡಿಸ್ಕ್ ಇದೆ, i5 ಪ್ರೊಸೆಸರ್ ಇದೆ. ಇದೊಂದು ಫುಲ್ ಕ್ಲೀನ್ ಇರುತ್ತೆ ನೋಡಿ ಸರ್. ಇನ್ನೊಂದ್ಸಲಿ ನಾನು ತೆಗೆದು ತೋರಿಸ್ಬಿಡ್ತೀನಿ, ಯಾಕಂದ್ರೆ ಸುಮಾರು ಕಸ್ಟಮರ್ಗೆ ಡೌಟ್ ಇರುತ್ತೆ ಯಾವ ಥರ ತೋರಿಸಿದ್ದೀರಾ ಯಾವ ಥರ ಇದೆ ಅಂದರೆ. ಇದನ್ನು ಕ್ಲೀನ್ ಇರುತ್ತೆ, ಯಾವುದು ಡ್ಯಾಮೇಜು ಅದೆಲ್ಲ ಯಾವುದು ಇದೆಲ್ಲ ಎಲ್ಲ ವರ್ಕಿಂಗ್ ಇರುತ್ತೆ. ಇದನ್ನು ಸೇಮ್ ಇರುತ್ತೆ ಸರ್, ಒಂದು ಮೋಸ್ಟ್ಲಿ 8000, 8200, 8500 ಅಷ್ಟು ತನಕ ಇರುತ್ತೆ. ಇದು ನೋಡಿ ನೆಕ್ಸ್ಟ್ ಡೆಲ್ ಇದೆ, ಇದು ಡೆಲ್. ಓಕೆ, 2GB ರ್ಯಾಮ್, 500GB ಹಾರ್ಡ್ ಡಿಸ್ಕ್, i3 ಪ್ರೊಸೆಸರ್, 7000 ಸಮಥಿಂಗ್ ರೇಟ್ ಇರುತ್ತೆ. ಸರ್ ರೇಟು ಮೋಸ್ಟ್ಲಿ ಎಲ್ಲ ಲ್ಯಾಪ್ಟಾಪ್ದು ರೇಟ್ ಅದೇ ಇರುತ್ತೆ ಸರ್, 8000, 7000, 6000. ಯಾವುದು ಜನರೇಷನ್ ಇರಲಿ, ಯಾವುದು ರ್ಯಾಮ್ ಇರಲಿ, ಯಾವುದು ರೋಮ್ ಇರಲಿ, ಜಸ್ಟ್ ಮಾಡೆಲ್ ಮೇಲೆ ರೇಟ್ ಬರುತ್ತೆ ಅಷ್ಟೇ. ಅಂತೆ ಈ ಮಾಡೆಲ್ ಇದೆ ಅಂದರೆ ಡ್ಯಾಲ್ದು ಈ ಮಾಡೆಲ್ ಮೇಲೆ ರೇಟ್ ಅಷ್ಟೇ. ಅದರಲ್ಲಿ ಎಷ್ಟು ಇಂಚ್ ಇದೆ, ಟಚ್ ಸ್ಕ್ರೀನ್ ಇದೆಯೇ, ಇಲ್ಲಾಂದರೆ 360 ಫೋಲ್ಡ್ ಇದೆ, ಮೋಸ್ಟ್ಲಿ ರೇಟ್ ಅದೇ ಇರುತ್ತೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಹೋಗುತ್ತೆ i7 10th generation, 8GB ರ್ಯಾಮು, 1TB ಹಾರ್ಡ್ ಡಿಸ್ಕು, ಇಲ್ಲಾಂದರೆ 2TB ಹಾರ್ಡ್ ಡಿಸ್ಕು, ಅದೂ ಇರಲೇನು ಜಾಸ್ತಿ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 10,500, ಅದ್ರ ಮೇಲೆ ನಮ್ಮದು ರೇಟೇ ಇಲ್ಲ. ನಾನು ಸುಮ್ಮನೆ ಹೇಳೋದು ಬೇಡ, ಹಂಗೆ ಕಸ್ಟಮರ್ ಬಂದರೆ ನಾನು 12,000 ಹೇಳಬೇಕು, ಇಲ್ಲಾಂದರೆ 15,000 ಹೇಳಬೇಕು. ಇದು ನಾನು ಲ್ಯಾಪ್ಟಾಪ್ ಯಾಕೆ ತಂದಿದೆ ಅಂದರೆ, ತುಂಬ ಕಸ್ಟಮರು ಈ ಬೆಂಗಳೂರಲ್ಲಿ ಲೈಕ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಸ್ಟೂಡೆಂಟ್ ಇರ್ತಾರೆ, ಸ್ಟೂಡೆಂಟ್ಗೆ ಲ್ಯಾಪ್ಟಾಪ್, ಸ್ಟೂಡೆಂಟ್ಸ್ಗೆ ಯೂಶುವಲಿ ಏನಂದ್ರೆ ಒಂದು 20,000-30,000 ಅಂದ್ರೆ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಹೌದು, 20,000-30,000 ಲ್ಯಾಪ್ಟಾಪ್ ಅಲ್ಲಿ ಬೇಸಿಕ್. ನಾನು ಕರ್ನಾಟಕದಲ್ಲಿ ಸುಮಾರು ವಿಡಿಯೋ ನೋಡಿದೆ, ಸುಮಾರು ವಿಡಿಯೋ ಬಂದಿದೆ, ಅದನ್ನು ನೋಡಿದೆ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ರೇಟ್ ಅವ್ರದ್ದು 35,000-14,000-15,000 ಆ ತರ ಸ್ಟಾರ್ಟ್ ಆಗುತ್ತೆ. ಯಾವ್ದು ಜನರೇಷನ್, ಯಾವ್ದು ಇನ್ಸು, ಯಾವ್ದು ಕಂಪನಿ, ಅದ್ರ ಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಕಸ್ಟಮರ್ಗೆ, ನೀವು ನೋಡಿದಾರಲ್ಲ, ನಾವು ಕಸ್ಟಮರ್ಗೆ ಕೊಡೋದು ಬೆಸ್ಟ್ ಟು ಬೆಸ್ಟ್ ರೇಟು. ಸೊ
ಈ ಟೈಮ್ಗೆ ನಾನು ಲ್ಯಾಪ್ಟಾಪ್ ಅದಕ್ಕೆ ತಂದಿದ್ದೆ ಕಸ್ಟಮರ್ಗೆ ಯಾವಾಗಲೂ ಲ್ಯಾಪ್ಟಾಪ್ ಅಲ್ಲಿ ನಾನು ಸ್ಟಾಕ್ ಸೋಲ್ಡ್ ಅದು ಸೋಲ್ಡ್ ಔಟ್ ಆಗಲ್ಲ ಯಾವಾಗಲೂ ಲ್ಯಾಪ್ಟಾಪ್ ನಮಗೆ ಬರ್ತಾ ಇರತ್ತೆ ಇಲ್ಲಿ ಒಂದು 70-80 ಪೀಸ್ ಡೈಲಿ ಬರುತ್ತೆ ಯಾಕಂದ್ರೆ ಹೋಲ್ಸೇಲ್ ಅವರು ಬರ್ತಾರೆ ಮೊಬೈಲ್ದು ಈ ಟೈಮು ಸ್ವಲ್ಪ ಸ್ಟಾಕ್ ಹೋಲ್ಡ್ ಇದೆ ಯಾಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಒಂದು ಆಫರ್ ಸ್ಟಾರ್ಟ್ ಮಾಡಿದೆ ಸೊ ಆ ಟೈಮ್ಗೆ ಬೈಬ್ಯಾಕ್ ಎಲ್ಲ ಬರಬೇಕು ಫ್ಲಿಪ್ಕಾರ್ಟ್ ಕಂಪನಿ ಹತ್ರ ಅಂದ್ರೆ ಸ್ವಲ್ಪ ಸ್ಟಾಕು ಶಾರ್ಟೇಜ್ ಇದೆ ಸೊ ಮೋಸ್ಟ್ಲಿ 29th ಸ್ಟಾರ್ಟ್ ಆಗ್ಬರುತ್ತೆ ಆವಾಗಲೇ ಮೊಬೈಲ್ದು ಸ್ಟಾಕು ಕಂಟಿನ್ಯೂ ಆಗುತ್ತೆ ಇನ್ನೂ ಒಂದು ಇನ್ಫಾರ್ಮೇಶನ್ ಅಂದ್ರೆ ಕಸ್ಟಮರ್ಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಾನು ಸಪೋಸ್ ಒಂದು ಕೌಂಟರ್ ಮಾಡಿದೆ ಕಸ್ಟಮರ್ ಬರ್ತಾರೆ ಹೋಲ್ಸೇಲ್ ಅವರು ಬರ್ತಾರೆ ಸೊ ಕಸ್ಟಮರ್ ಬೇಕಂದ್ರೆ ಈ ತರ ನೋಡಿ ಇದನ್ನು ಟಚ್ ಸ್ಕ್ರೀನ್ ಇದೆ ಹೆಚ್ ಪಿದು ಇದೆ 10,500 ರೇಟ್ ಇದೆ 4GB 500GB ಹಾರ್ಡ್ ಡಿಸ್ಕ್ ಇದೆ ಐ5 ಪ್ರೊಸೆಸರ್ 4th ಜನರೇಷನ್ ಓಕೆ ನೀವು ಆಕ್ಚುಲಿ ಒಂದು ಟಚ್ ಸ್ಕ್ರೀನ್ ಬರುತ್ತೆ ನೀವು ಒಂದು ಮೊಬೈಲ್ ಪ್ರೈಸ್ ಅಲ್ಲಿ ಲ್ಯಾಪ್ಟಾಪ್ ನ ಕೊಡ್ತಾ ಇರಾ ಹೌದು ಸರ್ ಲಾಸ್ಟ್ ಟೈಮ್ ಅದೇ ಮೊಬೈಲ್ ಪ್ರೈಸ್ ಸೇಮ್ ಮೊಬೈಲ್ ತರ ಇದೆ ಸರ್ ಮೊಬೈಲ್ ದು ಸೇಮ್ ಇರತ್ತೆ ರೇಟ್ ಅದೇ ತರ ರೇಟ್ ಇದೆ ಓಕೆ ಬೆಸ್ಟ್ ಅಂಡ್ ಬೆಸ್ಟ್ ರೇಟ್ ಆಲ್ ಓವರ್ ಕರ್ನಾಟಕ ನಾನು ಹೇಳ್ತೀನಿ ಈ ರೇಟು ನಿಮ್ಗೆ ಇಲ್ಲಿ ಕರ್ನಾಟಕ ಎಲ್ಲ ಹೋದ್ರೆ ನಿಮ್ಗೆ ಸಿಕ್ಕಲ್ಲ ಇನ್ನೂ ಒಂದು ಇದ್ರಲ್ಲಿ ಬೆನಿಫಿಟ್ ಏನಿದೆ ಅಂದ್ರೆ ಕಸ್ಟಮರ್ಗೆ ಚಾರ್ಜರ್ ಜೊತೆಲಿ ಬರತ್ತೆ ಪ್ಲಸ್ ವಾರಂಟಿನೂ ಬರುತ್ತೆ ಲೈಕ್ ವಾರಂಟಿ ಯಾವುದು ಬರುತ್ತೆ ಕೀಬೋರ್ಡ್ ಮದರ್ ಬೋರ್ಡ್ ಅದರದ್ದು ವಾರಂಟಿ ಬರುತ್ತೆ ಸುಮಾರು ಕಸ್ಟಮರ್ ಡ್ಯಾಮೇಜ್ ಮಾಡ್ತಾರೆ ಆಮೇಲೆ ವಾರಂಟಿ ಫಿಸಿಕಲ್ ಡ್ಯಾಮೇಜ್ಗೆ ಬರಲ್ಲ ಸೆಕೆಂಡು ಬ್ಯಾಟ್ರಿ ಹೆಲ್ತ್ ಇದರಲ್ಲಿ ಬ್ಯಾಟ್ರಿ ಹೆಲ್ತ್ ಸರ್ ಒಂದೊಂದು ಮಾಡೆಲ್ ಕಸ್ಟಮರ್ ಯೂಸ್ ಮಾಡಿ ಬರುತ್ತೆ ಸೊ ನಾನು ಸಪೋಸ್ ಇದೆಲ್ಲ ಬ್ಯಾಟ್ರಿ ಚೇಂಜ್ ಮಾಡಬೇಕಂದ್ರೆ ಏನಾಗುತ್ತೆ ನಾನು ಬ್ಯಾಟ್ರಿ ಬೇರೆ ಚೇಂಜ್ ಮಾಡಿದ್ದೆ ಅಂದರೆ ಅದೆಲ್ಲ ಇರೋದು ಬೋರ್ಡಲ್ಲೇ ಪ್ರಾಬ್ಲಮ್ ಆಗುತ್ತೆ ಹೀಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅದು ಪ್ರಾಬ್ಲಮ್ ಕಂಫರ್ಟೇಬಲ್ ಬ್ಯಾಟ್ರಿ ಬರುತ್ತೆ ಒರಿಜಿನಲ್ ರೇಟ್ ಜಾಸ್ತಿ ಇರುತ್ತೆ ಸರ್ 4,000-5,000 ರೇಟ್ ಇರುತ್ತೆ ಸೊ ನಾನು ಬ್ಯಾಟ್ರಿ ಚೇಂಜ್ ಮಾಡಲ್ಲ ಅದೇ ಬ್ಯಾಟ್ರಿ ಇರುತ್ತೆ ಬಟ್ ಇದರಲ್ಲಿ ಬ್ಯಾಟ್ರಿದು ವಾರಂಟಿ ಬರಲ್ಲ ಕಸ್ಟಮರ್ಗೆ ಸರ್ ಲ್ಯಾಪ್ಟಾಪ್ ಯಾರೋ ಯೂಸ್ ಮಾಡ್ತಾರಂತೆ ಜೊತೆಲೆ ಚಾರ್ಜರ್ ಕೇರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಇಮಿಡಿಯೇಟ್ ಹೊಸ ಇರಲಿ ಲ್ಯಾಪ್ಟಾಪು ಅದೂ ಬ್ಯಾಟ್ರಿ ಬ್ಯಾಕಪ್ ಒಂದಿನ ಬರಲ್ಲ ಕರೆಕ್ಟ್ 3 hours 4 hours ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 4 hours ಬರುತ್ತೆ ಅದರಲ್ಲಿ ಜಾಸ್ತಿ ಯಾವುದು ಬರಲ್ಲ ಸೊ ಕಸ್ಟಮರ್ ಸಪೋಸ್ ಇದೇ ತರ ಬೇಕಾ ಅಂದ್ರೆ ವಾರಂಟಿ ಬೇಕಂದ್ರೆ ವಾರಂಟಿನೂ ಕ್ಲೇಮ್ ಆಗದೆ ಬಟ್ 3 months ಬರುತ್ತೆ ಮಾರ್ಕೆಟ್ ಅಲ್ಲಿ 3 months ಬರುತ್ತೆ ನಾವೇ 3 months ಕೊಡ್ತಾ ಇದ್ದೀವಿ ಬ್ಯಾಟ್ರಿದು ಸ್ವಲ್ಪ ಹೆಚ್ಚು ಕಡಿಮೆ ಬ್ಯಾಕಪ್ ಬರುತ್ತೆ ಒಂದು ಮಾಡೆಲ್ ಅಲ್ಲಿ ಒಂದು ಪೀಸ್ ಅಲ್ಲಿ ಸಪೋಸ್ 1 hour ಬಂದಿದೆ ಒಂದರಲ್ಲಿ 2 hours ಬರುತ್ತೆ ಒಂದೊಂದರಲ್ಲಿ 4 hours ಬರುತ್ತೆ ಬಟ್ ನಾನು ವಾರಂಟಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಬ್ಯಾಟ್ರಿದು ಆಲ್ರೆಡಿ ಬ್ಯಾಟ್ರಿ ಇದರಲ್ಲೇ ಕಸ್ಟಮರ್ ಯೂಸ್ ಮಾಡಿದೆ ಮಾಡ್ಮೇಲೆ ಏನಾಗುತ್ತೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಹೆಚ್ಚು ಕಡಿಮೆ ಬರುತ್ತೆ ನಾನು ಸಪೋಸ್ ಬ್ಯಾಟ್ರಿದು ವಾರಂಟಿ ಕೇಳಿದ್ರೆ ನಾಳೆ ಕಸ್ಟಮರ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಾರ್ದು ಬ್ಯಾಟ್ರಿಗೆ ವಾರಂಟಿ ಸರ್ ಮೊಬೈಲ್ ಅಲ್ಲಿ ನಾನು ಅದೇ ಹೇಳ್ತಾ ಇದ್ದೀನಿ ಚೆಕಿಂಗ್ ಮಾಡ್ಕೊಬಹುದು ಸರ್ ಇಲ್ಲಿಂದ ಮೋಸ್ಟ್ಲಿ ಒಂದು ಅಲ್ಲ ರೆಡಿ ಇರುತ್ತೆ ಸರ್ ಬ್ಯಾಟ್ರಿ ಹಂಗೆ ಎಲ್ಲ ರೆಡಿ ಇರುತ್ತೆ ಮೊಬೈಲ್ ಅಲ್ಲೇ ಸೇಮ್ ಇರುತ್ತೆ ನಾನು ಮೊಬೈಲ್ ಅಲ್ಲೇ ಫಸ್ಟ್ ವಾರಂಟಿ ಕೊಟ್ಟಿದ್ದೆ ಅಂದ್ರೆ ಬ್ಯಾಟ್ರಿದು ವಾರಂಟಿ ಕೊಟ್ಟಿಲ್ಲ ಯಾಕಂದ್ರೆ ಬ್ಯಾಟ್ರಿದು ಇಶ್ಯೂ ಸಪೋಸ್ ಒಂದೊಂದು ಮಾಡೆಲ್ ಅಲ್ಲಿ ಬಂದ್ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಬರ್ಬೋದು ಅಂದ್ರೆ ಅದು ಬರ್ಬೋದು ಇದರಲ್ಲಿ ಜೊತೆ ನಿಮ್ಗೆ ಕ್ಯಾರಿ ಮಾಡಿಬಿಟ್ಟು ಚಾರ್ಜರ್ ಯೂಸ್ ಮಾಡ್ಬೋದು ಆರಾಮ ಯಾಕಂದ್ರೆ ಲ್ಯಾಪ್ಟಾಪ್ ಎಲ್ಲ ಜನ ಸರ್ ಮನೆಯಲ್ಲಿ ಕೂತ್ಕೊಂಡು ಯೂಸ್ ಮಾಡೋದು ಅವರು ಮೊಬೈಲ್ ತರ ಕೈ ಕೈ ಇಟ್ಕೊಂಡು ಯೂಸ್ ಮಾಡಲ್ಲ ಸೊ ಚಾರ್ಜರ್ ಬೇಕಂತೆ ಸೊ ಅದೆಲ್ಲ ಒಂದು ಇಶ್ಯೂ ಲ್ಯಾಪ್ಟಾಪ್ದು ಎಲ್ಲ ರೇಂಜ್ ಇರುತ್ತೆ ಹೆಚ್ ಪಿ ಲೆನೋವೊ ಡೆಲ್ 4th generation, 6th generation, 8th generation ಯಾವುದು ರ್ಯಾಮ್ ರೋಮ್ ಯಾವುದು ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬೋದು ಒಂದು ಮೊಬೈಲ್ ಪ್ರೈಸಲ್ಲಿ ಒಂದು ಲ್ಯಾಪ್ಟಾಪ್ನ ಕೂಡ ಕೊಟ್ಟಿದ್ದಾರೆ ಇಷ್ಟೊತ್ತು ನೀವು ಕೂಡ ನೋಡಿರ್ತೀರಾ ಸ್ಟಾಕ್ಸ್ ಬಗ್ಗೆ ಎಲ್ಲ ಕೂಡ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತು ವಾರಂಟಿ ಯಾವ ಥರ ವರ್ಕ್ ಆಗುತ್ತೆ ಯಾವುದಕ್ಕೆಲ್ಲ ವಾರಂಟಿ ಕೂಡ ಬರುತ್ತೆ ಅಂತ ಕೂಡ ಸರ್ ಹೇಳಿದ್ದಾರೆ ಸೊ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಕೂಡ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಮಿನಿಮಮ್ 3-4 ಪೀಸಸಿಂದ ಕೂಡ ನೀವು ತೊಗೊಬೋದು ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ರೀಟೇಲ್ ಬೇಕಂದ್ರೆ ರೀಟೇಲ್ ಕೂಡ ಬರ್ಬೋದು ಸೊ ಇಲ್ಲಿ ಏನಂದ್ರೆ ನಿಮಗೆ ನಾವು ಇವರು ಇರೋದು ಬಂದ್ಬಿಟ್ಟು QC ಡಿಪಾರ್ಟ್ಮೆಂಟು ಕ್ವಾಲಿಟಿ ಚೆಕ್ ಡಿಪಾರ್ಟ್ಮೆಂಟ್ ಅಂತ ನಿಮ್ಗೆ ಯಾವುದೇ ಒಂದು ಲ್ಯಾಪ್ಟಾಪ್ ಇಲ್ಲಿ ಒಳಗೆ ಬಂದ್ರೂ ಇಲ್ಲಿ ಫಸ್ಟು ಚೆಕ್ ಮಾಡ್ತಾರೆ ಒಂದು ವಾರ ಇಟ್ಕೊಂತಾರೆ ಯಾವ ಥರ ಕಂಡೀಷನ್ ನಡೀತಾ ಇದೆ ಯಾವ ಥರ ಎಲ್ಲ ಇದೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ಕ್ಲೀನ್ ಆಗಿ ಆ ಕಡೆ ಹೋಗುತ್ತೆ ಸೊ ಪ್ಯಾಕಿಂಗ್ ಎಲ್ಲ ಆಗಿ ಆ ಥರ ಒಂದು ಡಿಪಾರ್ಟ್ಮೆಂಟ್ ಇದು ಸರ್ ಇವಾಗ ನಿಮ್ಮ ಹತ್ರ ಒಂದು ಕೀಪ್ಯಾಡ್ ಮೊಬೈಲ್ಸ್ ಕೂಡ ಏನಾದರೂ ಹೌದು ಇದನ್ನ ನೋಡಿ ಇದು ಕೀಪ್ಯಾಡ್ ಮೊಬೈಲ್ ಇದೆ ಸ್ಯಾಮ್ಸಂಗ್ದು ಈ ಮಾಡೆಲ್ ಇದೆ ನೋಡಿ ಸ್ಯಾಮ್ಸಂಗ್ ಬೇಸಿಕ್ ಮಾಡೆಲ್ ಬರುತ್ತೆ ಡಬಲ್ ಸಿಮ್ ಸಪೋರ್ಟ್ ಇರುತ್ತೆ ಇದೆಲ್ಲ ಪ್ಲಸ್ ಮೆಮೊರಿ ಕಾರ್ಡ್ ಸಪೋರ್ಟ್ ಇರುತ್ತೆ ಇದೆಲ್ಲ ಕಂಪನಿ ಏನ್ ಮಾಡಿದೆ ಅಂದ್ರೆ ಸ್ಯಾಮ್ಸಂಗ್ ದು ಬೇಸಿಕ್ ಲಾಸ್ಟ್ 6-8 months ಲೇ ಬಂದ್ ಮಾಡಿದ್ದಾರೆ ಅಂದ್ರೆ ಕಂಪನಿ ಪ್ರಾಡಕ್ಟ್ ಮಾಡ್ತಾ ಇಲ್ಲ ಸೊ ಇದು ರೀಫರ್ಬಿಸು ರೀಫರ್ಬಿಸ್ ಮೀನ್ಸ್ ಬೋರ್ಡ್ ಇರತ್ತೆ ಸೊ ಬೋರ್ಡ್ ಅಲ್ಲಿ ಏನು ಕೆಲಸ ಇಲ್ಲ ಒರಿಜಿನಲ್ ಬೋರ್ಡ್ ಇರುತ್ತೆ ಮೇಲೆ ಪ್ಯಾನಲು ಅದು ಪೆನಲ್ಲು ಒರಿಜಿನಲ್ ಕಂಪನಿದು ಪೆನಲ್ ಇದೆಲ್ಲ ಚೇಂಜ್ ಮಾಡಿ ಎಲ್ಲ ಇಟ್ಕೊಂಡಿರೋದು ಸೊ ಬರೀ ಮೊಬೈಲ್ ಬರುತ್ತೆ ಚಾರ್ಜರ್ ಜೊತೆ ನಾನು ಕೊಡ್ತೀನಿ ಪ್ಲಸ್ ಬ್ಯಾಟ್ರಿ ಹೊರಗಡೆ ಇರುತ್ತೆ ಸೊ ಇದು ಆನ್ಲೈನ್ ಅಲ್ಲಿ ನೋಡ್ರೆ ಈ ಮಾಡೆಲ್ ದು ರೇಟ್ ಸರ್ 2,100 ಇದೆ
ಆನ್ಲೈನ್ ನೋಡ್ರೆ ಈ ಮಾಡೆಲ್ ಸ್ಯಾಮ್ಸಂಗ್ ದು ರೇಟ್ 2100 ಇದೆ, ನಮ್ಮ ಹತ್ರ ಸಿಗತ್ತು ಬರೀ 1050 ಬರೀ 1050 ಪ್ಲಸ್ ಅದಲ್ಲೇ 3 ಮಂತ್ ವಾರಂಟಿನೂ ಕೊಡೋದು. 3 ಮಂತ್ ವಾರಂಟಿ ಕಸ್ಟಮರ್ ಗೆ 3 ಮಂತ್ ವಾರಂಟಿ ಕೊಡೋದು. ಕಸ್ಟಮರ್ ಗೆ 3 ಮಂತ್ ಏನು ಬದರ್ ಬೋರ್ಡ್ ಅಲ್ಲಿ ಇಶ್ಯೂ ಬಂದ್ರೆ ಸೈಡ್ ಲೈಕ್ ನೆಟ್ವರ್ಕ್ ಬರ್ತಾ ಇಲ್ಲ, ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಡಿಸ್ಪ್ಲೇ ಸಡನ್ಲಿ ಹೋಗ್ಬಿಟ್ಟಿದೆ ವಿದೌಟ್ ಡ್ಯಾಮೇಜ್, ಕನೆಕ್ಟರ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ 3 ಮಂತ್ ವಾರಂಟಿ ಬರುತ್ತೆ. 3 ಮಂತ್ ವಾರಂಟಿ ಬರುತ್ತೆ. ಇದರಲ್ಲಿ ಇನ್ನೂ ಒಂದು ಬೇಸಿಕ್ ಮಾಡಲ್ ಇದೆ, ಇದು ನೋಡಿ ಕಮ್ಮಿದು ಕಮ್ಮಿ ರೇಟು, ಸಿಂಗಲ್ ಸಿಮ್ ಬರುತ್ತೆ. ಕಸ್ಟಮರ್ ತುಂಬಾ ಜನ ಇರ್ತಾರೆ, ಒಂದು ಸೆಪರೇಟ್ ಒಂದು ಫೋನ್ ಬೇಕು ಪರ್ಸನಲ್ ಯೂಸ್ಗೆ, ಒಂದು ಸಿಂಗಲ್ ಸಿಮ್ಗೆ ಬೇಕಂದ್ರೆ ಇದು ತಗೋಬಹುದು. 699 ರುಪೀಸ್ ಅಲ್ಲಿ ಸ್ಯಾಮ್ಸಂಗ್ ದು ಸಿಂಗಲ್ ಪೀಸ್ ಸಿಂಗಲ್ ಸಿಮ್ ಸಿಗುತ್ತೆ. ಇನ್ನೊಂದು ಇದು ಸೆಕೆಂಡ್ ಥರ್ಡ್ ಮಾಡೆಲ್ ಇದೆ ಸ್ಯಾಮ್ಸಂಗ್ ದು ಗುರು ಮ್ಯೂಸಿಕ್ ಎಫ್ ಎಂ ಪ್ಲಸ್. ಇದರಲ್ಲಿ ಫೇಮಸ್ ಫೋನು ಇದು ಸ್ಯಾಮ್ಸಂಗ್ ಸರ್. ಸ್ಯಾಮ್ಸಂಗ್ ಅಲ್ಲಿ ನಾನು ಲಾಸ್ಟ್ 16 ಇಯರ್ಸ್ ಲಿಂದ ನಾನು ಈ ಕೆಲಸ ಅಲ್ಲಿದೆ. ಈ ಸ್ಯಾಮ್ಸಂಗ್ ಬೇಸಿಕ್ ಮಾಡೆಲ್ಗೆ 3-4 ಮಾಡೆಲ್ ಬರ್ತಾ ಇತ್ತು. ಇದರಲ್ಲಿ ಯಾವುದು ಕಂಪ್ಲೇನ್ ಇಲ್ಲ, ಲೈಕ್ ಬಟನ್ದು ಇಲ್ಲ ಅಂದ್ರೆ ಮದರ್ ಬೋರ್ಡ್ ಯಾವುದು ಕಂಪ್ಲೇನ್ ಇಲ್ಲ. ಸೊ ಇದನ್ನು ಸಿಗತ್ತೆ. ಇದು ಡಬಲ್ ಸಿಮ್ ನಿಮ್ಗೆ ಸಿಗತ್ತೆ 850 ರುಪೀಸ್ ಓನ್ಲಿ. 850 ಅಲ್ಲಿ ಇದು ಡಬಲ್ ಸಿಮ್ ಸಿಗುತ್ತೆ ನೋಡಿ, ಇಷ್ಟು ಕ್ಲೀನ್ ಆಗಿರುತ್ತೆ. ಆನ್ ವರ್ಕಿಂಗ್ ಎಲ್ಲ ಕಂಡೀಷನ್ ಇದೆ, ಎಲ್ಲ ಚಾರ್ಜರ್ ಜೊತೆ ಕೊಡುತ್ತೆ, ಚಾರ್ಜರು ಬ್ಯಾಟ್ರಿ ಎಲ್ಲ ಫೋನ್ ಬರುತ್ತೆ, ಬಾಕ್ಸ್ ಬರಲ್ಲ, ಬಟ್ ಎಲ್ಲ ಕಂಡೀಷನ್ ಕ್ಲಿಯರ್ ಇರುತ್ತೆ. ಇದು ನಮ್ದು ಕ್ಯೂ ಸಿ ಡಿಪಾರ್ಟ್ಮೆಂಟ್. ಕ್ಯೂ ಸಿ ಮೀನ್ಸ್ ಕಸ್ಟಮರ್ ಗೆ ನಮ್ದು ಯಾವ್ದು ಸ್ಟಾಕ್ ಬರುತ್ತೆ ಅಂದ್ರೆ ನಾನು ಕ್ವಾಲಿಟಿ ಚೆಕ್ ಮಾಡೋದು ಫಸ್ಟ್. ಇದರಲ್ಲಿ ಡ್ಯಾಮೇಜು, ಡಿಸ್ಪ್ಲೇ ಡ್ಯಾಮೇಜು, ಕೀಬೋರ್ಡ್ ಪ್ರಾಬ್ಲಮ್, ಹಾರ್ಡ್ ಡಿಸ್ಕ್ ಪ್ರಾಬ್ಲಮ್, ಮೌಸು ಎಲ್ಲ ಚೆಕ್ ಮಾಡ್ಬಿಟ್ಟು ಪ್ರತಿಯೊಂದು ಆದ್ಮೇಲೆ ನಾನು ಅಲ್ಲಿ ಕಸ್ಟಮರ್ ಗೆ ಸೆಲ್ ಮಾಡೋದು. ಸೂಪರ್. ಸೋ ನೋಡಬಹುದು ಫ್ಲಿಪ್ಕಾರ್ಟ್ ಅಂತ ಬಾಕ್ಸಸ್ ಎಲ್ಲ. ಫ್ಲಿಪ್ಕಾರ್ಟ್ ಸರ್ ನಮ್ದು ಎಲ್ಲ ಸ್ಟಾಕ್ ಬರುತ್ತೆ, ಬೈ ಬ್ಯಾಕ್ ಫ್ಲಿಪ್ಕಾರ್ಟ್ ಬರೀ ಫ್ಲಿಪ್ಕಾರ್ಟ್, ಅಮೆಜಾನ್ದು ಸ್ಟಾಕು ಆ ಥರ ಸ್ಟಾಕ್ ಬರಲ್ಲ. ನಾನು ಕಸ್ಟಮರ್ ಹತ್ರ ಬೈ ಬ್ಯಾಕ್ ಮಾಡಿಬಿಟ್ಟು ನಾನು ಅದು ಅಸೆಂಬಲ್ ರೆಡಿ ಮಾಡಿಬಿಟ್ಟು ನಾನು ಅದರಲ್ಲೇ ಹೊಸ ಥರ ಮಾಡಿಬಿಟ್ಟು ಹೊಸ ರೇಟ್ಗೆ 5 ಜಂಪಲ್ ಮಾಡಬೇಕು ಅಂದ್ರೆ ಆ ಥರ ಇಲ್ಲ. ಕಸ್ಟಮರ್ಗೆ ನಾನು ಕೊಡೋದು ಬರೀ ಬೈ ಬ್ಯಾಕ್ ಫ್ಲಿಪ್ಕಾರ್ಟ್ ಲಿಂದ ಬರೋದು, ಬೈ ಬ್ಯಾಕ್ ಪ್ರಾಡಕ್ಟ್. ಸೊ ಮತ್ತೆ ಹೆಂಗೆ ಸರ್ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಹೆಂಗ್ ನೀವು ಕೊಡ್ತಾ ಇರಾ ಅಂತ ಕಸ್ಟಮರ್ಸ್ ಗೆ? ಸರ್ ಕಸ್ಟಮರ್ ಗೆ ಹೆಂಗಂದ್ರೆ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಟೈಪ್ ಇದ್ದೀನಿ ಅಂದ್ರೆ ನಮ್ದು ಡೈರೆಕ್ಟ್ ಫ್ಲಿಪ್ಕಾರ್ಟ್ ಲಿಂದ ಬರುತ್ತೆ. ಸೊ ಆ ಟೈಮ್ಗೆ ಫ್ಲಿಪ್ಕಾರ್ಟ್ ನಮ್ಗೆ ಒಂದು ಡಿಸ್ಕೌಂಟ್ ಕೊಡ್ತಾರೆ. ಇಷ್ಟು ಬಲ್ಕ್ ಅಲ್ಲಿ ತಗೊಂಡ್ರೆ ಇಷ್ಟು ಬಲ್ಕ್ ಅಲ್ಲಿ ತಗೊಂಡ್ರೆ ಇಷ್ಟು ಡಿಸ್ಕೌಂಟ್ ಇರುತ್ತೆ. ಆ ಡಿಸ್ಕೌಂಟ್ ಅಲ್ಲಿ ನಾನು ಸ್ವಲ್ಪ ನಮ್ ಮಾರ್ಜಿನ್ ಇಕ್ತೀನಿ, ಒಂದು 200-100 ರುಪೀಸ್ ನಮ್ ಮಾರ್ಜಿನ್ ಇಕ್ಬಿಟ್ಟು ನಾನು ಕಸ್ಟಮರ್ ಗೆ ಸೆಲ್ ಮಾಡೋ. ಯಾಕಂದ್ರೆ ಸರ್ ನಮಗೆ ಗೊತ್ತು ಈ ಕರೋನಾ ಆದ್ಮೇಲೆ ಪರಿಸ್ಥಿತಿ ಎಲ್ಲದಕ್ಕೂ ಆತರ ಆಗಿದೆ ಅಂದ್ರೆ ಎಲ್ಲ ಜನ ಹೊಸ ತಗೊಳಕ್ಕೆ ಆಗ್ತಾ ಇಲ್ಲ. ಸೊ ನಾರ್ಮಲಿ ಇದ್ರಲ್ಲಿ ಸರ್ ಪ್ರಾಬ್ಲಮ್ ಇಲ್ಲ, ಇದ್ರಲ್ಲಿ ಎಲ್ಲ ಕೆಲಸ ನಡೆಯುತ್ತೆ. ಕಸ್ಟಮರ್ ಗೆ ಏನ್ ಬೇಕಾ ಬೇಸಿಕು ಅದರಲ್ಲೇ ಎಲ್ಲ ನಡೆಯುತ್ತೆ. ಇನ್ನು ಕಾನ್ಫಿಗರೇಷನ್ ಹೈ ಬೇಕಂದ್ರೆ ಹೈ ಸಿಗುತ್ತೆ, ಮ್ಯಾಕ್ಸಿಮಮ್ ಒಂದು 10,500 ಅಲ್ಲಿ ನಿಮ್ಗೆ ಒಳ್ಳೆ ಲ್ಯಾಪ್ಟಾಪ್ ಸಿಗ್ಬಾರ್ದು, ಟಚ್ ಸ್ಕ್ರೀನ್ ಇನ್ನು ಕಾನ್ಫಿಗರೇಷನ್ ಅದೆಲ್ಲ ಸಿಗ್ಬಾರ್ದು. ಸೊ ಇಷ್ಟಕ್ಕೂ ಲ್ಯಾಪ್ಟಾಪ್ದು ಬರ್ತಾ ಇರತ್ತೆ. ಇನ್ನೂ ಒಂದು ಪವನ್ ಸರ್ದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲ ಯಾರೋ ಕಸ್ಟಮರ್ ಬರ್ತಾರೆ ಅವ್ರಿಗೆ ಅಡಿಷನಲ್ 5% ಡಿಸ್ಕೌಂಟ್ ಇರುತ್ತೆ. ಅಡಿಷನಲ್ 5% ಡಿಸ್ಕೌಂಟ್ ಇರುತ್ತೆ ಅಂತ ಕಸ್ಟಮರ್ಗೆ ನೋಡ್ಕೊಳ್ಳಿ, ಇನ್ನೂ ರೇಟ್ ಹಿಂಗೆ ಆಗ್ಬಿಡುತ್ತೆ. ಸೊ ಲೈಕ್ ಮಾಡಿ ಚಾನಲು, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಓಕೆ ಸರ್, ನಿಮ್ದು ಟೈಮಿಂಗ್ಸ್ ಅಂದ್ರೆ ಕಾಲ್ ಟೈಮಿಂಗ್ಸ್ ಮತ್ತೆ ಸರ್ ಲಾಸ್ಟ್ ಟೈಮ್ ಅದನ್ನು ಇಶ್ಯೂ ಆಗಿದೆ ಅಂತ ಸ್ವಲ್ಪ ಅದು ಅದರ ಪತ್ತಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಔಟ್ ಆಫ್ ಸ್ಟೇಷನ್ ಕಸ್ಟಮರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಆರ್ಡರ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕಂದ್ರೆ ಅದನ್ನು ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನಮ್ದು ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ ಸರ್. ಹೌದು, ನಮ್ದು ಇಲ್ಲಿ ಡಿಪಾರ್ಟ್ಮೆಂಟ್ ಇರುತ್ತೆ, ಇದು ಕಾಲಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ನೋಡಿ ಕಾಲಿಂಗ್ ಏನು ಮೋರ್ ಇನ್ಫಾರ್ಮೇಶನ್, ಕಸ್ಟಮರ್ ಗೆ ಯಾವುದು ಕಸ್ಟಮರ್ ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಯಾವ ಮಾಡೆಲ್ ಇದೆ. ಔಟ್ ಆಫ್ ಸ್ಟೇಷನ್ ಕಸ್ಟಮರ್ ಇಲ್ಲಿ ಬರಕ್ಕೆ ಆಗಲ್ಲ, ಇಲ್ಲ ಅಂದ್ರೆ ದೂರ ಕಸ್ಟಮರ್ ಇಲ್ಲಿ ಬರಕ್ಕೆ ಆಗಲ್ಲ. ಸೊ ಈ ನಂಬರ್ ಅಲ್ಲಿ ಕಾಲ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಈ ನಂಬರ್ ಅಲ್ಲಿ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಯಾವ್ದು ನಿಮ್ಗೆ ಪ್ರಾಡಕ್ಟ್ ನೋಡ್ಬೇಕಾ ಅಂದ್ರೆ ಈ ನಂಬರ್ ಇದೆ, 9611031057. ಇನ್ನೊಂದ್ಸಲಿ ಹೇಳ್ತೀನಿ, 9611031057. ಈ ನಂಬರ್ ಅಲ್ಲಿ ಕ್ಯಾಟಲಾಗ್ ನೋಡಿ, ವಾಟ್ಸ್ಆಪ್ ಅಲ್ಲಿ ಸೇವ್ ಮಾಡಿ ಕ್ಯಾಟಲಾಗ್ ನೋಡಿ. ಆ ಕ್ಯಾಟಲಾಗ್ ಅಲ್ಲಿ ಪ್ರತಿಯೊಂದು ಐಟಮ್ ಇರುತ್ತೆ, ಡೀಟೇಲ್ಸ್ ಎಲ್ಲ ಇರುತ್ತೆ, ಎಲ್ಲ ಪ್ರತಿಯೊಂದು ಐಟಮ್ದು ಇನ್ಫಾರ್ಮೇಶನ್ ಇರುತ್ತೆ. ಕಸ್ಟಮರ್ ಗೆ ಯಾವ್ದು ಬೇಕೋ ಆ ನೋಡ್ಬಿಟ್ಟು ಫಾರ್ವರ್ಡ್ ಮಾಡಿ ನಿಮ್ಗೆ ಹುಡುಗ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ನೋಡಿ, ಒಂದು ಪೇಪರ್ ರೆಡಿ ಮಾಡಿದೆ, ಕಸ್ಟಮರ್ ಸಪೋಸ್ ಯಾವ ಡೇಟ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅದು ಇರುತ್ತೆ, ಮಾಡೆಲ್ ನೇಮು, ಕಸ್ಟಮರ್ ನೇಮು, ಮೊಬೈಲ್ ನಂಬರು, ಪೇಮೆಂಟ್. ಪೇಮೆಂಟ್ಗೇನು ಈ ಸಲ ಸರ್ ತುಂಬ ಫ್ರಾಡ್ ನಡೀತಾ ಇದೆ, ನಿಮ್ಗೆ ಮೋಸ್ಟ್ಲಿ ನೋಡೋ ಗೊತ್ತು ಆಗಿರುತ್ತೆ, ತುಂಬ ಫ್ರಾಡ್ ನಡೀತಾ ಇದೆ ಅಂದ್ರೆ ಪೇಮೆಂಟ್ ಮಾಡ್ತಾರೆ ಮತ್ತೆ ಅದು. ಸೊ ದಯವಿಟ್ಟು ನಮ್ದು ಕರೆಂಟ್ ಅಕೌಂಟ್ ಇದೇ ಇರುತ್ತೆ ನೋಡಿ, ಜೆ ಎಲ್ ಎಂ ಮೊಬೈಲ್ ಗ್ಯಾಲರಿ, ಇದು ನಮ್ದು ಕರೆಂಟ್ ಅಕೌಂಟ್ ಇರುತ್ತೆ. ಹುಡುಗನು ನಿಮ್ಗೆ ಸಪೋಸ್ ಆರ್ಡರ್ ಮಾಡ್ತೀರಾ ಅಂದ್ರೆ ಶೇರ್ ಮಾಡ್ತಾರೆ ಅಂದ್ರೆ ಇದೇ ನಂಬರ್, ಇದೇ ಅಕೌಂಟ್ ನಂಬರ್ ಅಪ್ಡೇಟ್ ಮಾಡ್ತಾರೆ. ಸೊ ದಯವಿಟ್ಟು ಫ್ರಾಡ್ ಲಿಂದ ಸ್ವಲ್ಪ ನೋಡ್ಕೊಳ್ಳಿ, ಅಕೌಂಟು ಇದರಲ್ಲೇ ಮಾಡಿ. ನಮ್ದು ಕರೆಂಟ್ ಅಕೌಂಟ್ ಇರುತ್ತೆ ಜಿ ಎಲ್ ಎಂ ಮೊಬೈಲ್ ಗ್ಯಾಲರಿ, ಇದರಲ್ಲೇ ಮಾಡಿ. ನಮ್ದು ಟೈಮಿಂಗ್ ಇರುತ್ತೆ ಸರ್ ಮಾರ್ನಿಂಗ್ 10-6 ಓ ಕ್ಲಾಕ್, ಆಮೇಲೆ ಪ್ರತಿ ಮಂಗಳವಾರ
ಟ್ಯೂಸ್ಡೇ ರಜಾ ಇರುತ್ತೆ, ನಮ್ದು ಮಂಗಳವಾರ ಆಫೇ ಇರುತ್ತೆ, ಫುಲ್ ಡೇ 10 to 6 ಆಫೇ ಇರುತ್ತೆ, ನಾವು ಮಂಗಳವಾರ ಇರಲ್ಲ. ಸೊ ಮಂಡೇ ಮಂಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಅದು ಎಲ್ಲ ನೀವು ಬರ್ಬೋದು. ಬಂದ್ಬಿಟ್ಟು ನಿಮ್ಗೆ ಯಾವ್ದು ಪ್ರಾಡಕ್ಟ್ ಬೇಕಾ, ಯಾವ್ದು ಬೇಕಂತ ಅದ್ರಲ್ಲೂ ನಿಮ್ಗೆ ಶೇರ್ ಮಾಡಿ ತಗೊಂಡ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.